नमस्ते गेळेयरे, इवत्तु निमगे ओंदु विशेष विचार। नम्म कर्नाटकद ओंदु विशेष हण्णन्न परिचय माडिस्ता इद्दाने अहोरात्र। बन्नि, नम्म चित्रदुर्गद सोम अहोरात्रन कित्तडि गेळेय। अवनु एष्टे बेड अंद्रू सारि तिन्नलेबेकु अंत ई बाळेगिन्न ಹೆಚ್ಚು ಬೆಲೆ ಬಾಳುವ ಕೊರಿಯರ್ ಚಾರ್ಜ್ ಕಟ್ಟಿ ಇದನ್ನು ಕಳಿಸ್ಕೊಟ್ಟಿದ್ದಾನೆ ಈ ಗೊನೆಯನ್ನ ಇಲ್ಲಿ ನೋಡಿ ಈ ಬಾಳೆ ಗೊನೆ ಏನೋ ಅಂತ ವಿಶೇಷ ಅಂದ್ರೆ ಫಸ್ಟ್ ತಿನ್ನಿ ಸರ್ ನೀವು ಅಂತ ಹೇಳಿದ ನೋಡಿ ಎಷ್ಟು ಚಂದ ಇದೆ ಏನು ಈ ಬಾಳೆ ಅಂತ ವಿಶೇಷ ನೀವು ನಂಜನಗೂಡಿನ ರಸಬಾಳೆಯನ್ನ ತಿಂದಿದ್ದೀರಿ ರಸ ಬಾಳೆ ರಸ ಅಂದ್ರೆ ರಾಸಾಯನಿಕ ರಸ ಅಂದ್ರೆ ಅನೇಕ ರಾಸಾಯನಿಕ ಮಹತ್ವ ಉಳ್ಳದ್ದು ಅಂತ ಅರ್ಥ ಅನೇಕ ಆರೋಗ್ಯಕ್ಕೆ ಬೇಕಾಗಿರುವ ವಸ್ತುಗಳು ಇರೋದನ್ನು ಅಂತ ಹೇಳ್ತಾರೆ ಇದರಲ್ಲಿ ತುಂಬಾ ಪೋಷಕಾಂಶಗಳಿದೆ ಈ ರಸಬಾಳೆಯನ್ನ ಕರಿ ರಸಬಾಳೆ ಅಂತಾರೆ ಕರಿ ಅಂದ್ರೆ ಆನೆ ಕರಿ ಅಂದ್ರೆ ಕಪ್ಪು ಕರಿ ಅಂದ್ರೆ ತುಂಬು ಕರಿ ಅಂದ್ರೆ ತುಂಬಾ ಅಂತ ಅರ್ಥ ತುಂಬಾ ಪೋಷಕಾಂಶಗಳನ್ನು ಹೊಂದಿರುವಂತ ರಸಬಾಳೆ ಪುರಾತನ ಕಾಲದಿಂದಲೂ ನಮಗೆ ವಿಜ್ಞಾನ ಪರಿಚಯ ಆಯಿತಲ್ಲ ಅದಕ್ಕಿಂತ ಮುಂಚಿನ ಕಾಲದಿಂದಲೂ ಇದನ್ನ ನಂಬಿಕೊಂಡು ಬಂದಿದ್ದಾರೆ ರೈತರು ಏನು ಈ ಬಾಳೆಯ ವಿಶೇಷ ಮೊದಲನೇದಾಗಿ ನಿಮಗೆ ಹಣ್ಣಿನ ಮಹತ್ವಗಳ ಬಗ್ಗೆ ಹೇಳಬೇಕು ಸೌರಮಂಡಲದ ಒಳಗೆ ಉತ್ಪತ್ತಿಯಾದ ಹಣ್ಣುಗಳನ್ನ ಗೋಲಾಕಾರದ ಹಣ್ಣುಗಳು ಅಂತಾರೆ ಯಾವುದೇ ವೃತ್ತದ ಆಕಾರದಲ್ಲಿರುವ ಹಣ್ಣುಗಳು ಸೌರಮಂಡಲದ ಒಳಗೆ ಆಗಿದೆ ಭೂವಸ್ ಅಷ್ಟೇ ಗಾಯತ್ರಿ ಮಂತ್ರದಲ್ಲಿ ಭೂರ್ ಭುವಸ್ ಸುವಹ ಅಂತಾರಲ್ಲ ಭೂರ್ ಅಂದ್ರೆ ಭುವಃ ಸೂರ್ಯನ ಒಳಗೆ ಭೂ ಅಂದ್ರೆ ಭೂಮಿಯ ಮೇಲ್ಪದರ ಭುವಃ ಅಂದ್ರೆ ಸೂರ್ಯನ ಒಳಭಾಗ ಅಂದ್ರೆ ಎಲ್ಲ ಗ್ರಹಗಳ ನಡುವೆ ಇವೆಲ್ಲ ಗೋಲಾಕಾರದ ಹಣ್ಣುಗಳು ಅದು ಬಿಟ್ಟು ಇನ್ನೊಂದು ಕೋಲಾಕಾರದ ಹಣ್ಣುಗಳು ಹಿಂಗೆ ಉದ್ದ ಇರುತ್ತೆ ನೋಡಿ ಇದು ನೋಡಿ ಎಲ್ಲ ಉದ್ದ ಇರುತ್ತೆ ತುಂಬು ಬಾಳೆ ಇದು ಹೀಗೆ ಉದ್ದ ಇರುವ ಹಣ್ಣುಗಳನ್ನ ಪ್ಯಾರಾಬೋಲಾ ಹೈಪರ್ಬೋಲಾ ಆಕೃತಿಯಲ್ಲಿರುತ್ತೆ ಧೂಮಕೇತುಗಳ ತರ ದೂರದಿಂದ ಬಂದು ಹೋಗುವಂತಹ ವಿಶೇಷಣಗಳಿಂದ ಆಗಿರುವಂತಹ ಹಣ್ಣುಗಳು ಅಂದ್ರೆ ಸೌರಮಂಡಲದಿಂದ ಆಚೆಯಿಂದ ಅನೇಕ ಗಂಧರ್ವ ಲೋಕಗಳಿಂದ ಬಂದಂತಹ ಹಣ್ಣುಗಳು ಕೋಲಾಕಾರದ ಹಣ್ಣುಗಳು ಅದು ಬಾಳಿಸುವಂತಹ ಬಾಳನ್ನು ಕಳಿಸುವಂತಹ ಬಾಳೆಹಣ್ಣು ಅದರಲ್ಲಿ ಒಂದು ಬಾಳೆಹಣ್ಣು ಜಾಪನೀಸ್ ಪ್ರಕಾರನು ಚುಕ್ಕಿ ಬಾಳೆಹಣ್ಣು ಬರುತ್ತಲ್ಲ ಅದರಿಂದ ಕ್ಯಾನ್ಸರ್ ನಿವಾರಕ ಕೂಡ ಅಂತಾರೆ ಕ್ಯಾನ್ಸರ್ ಬರೋದೇ ಇಲ್ಲ ಅಂತಾರೆ ಅಂತ ಬಾಳೆಹಣ್ಣು ಅಂತಂದ್ರೆ ಬಾಳೆಹಣ್ಣು ಬಾಳು ಬಯಸುವ ಹಣ್ಣು ಅಂತ ತುಂಬಾ ಜನಕ್ಕೆ ನಮ್ಮ ದೇಹದಲ್ಲಿ ಅನೇಕ ಪೋಷಕಾಂಶಗಳು ಕಡಿಮೆ ಆದಾಗ ಬಾಳೆಹಣ್ಣು ತಿನ್ನಬೇಕು ಅಂತ ಅನ್ಸುತ್ತೆ ಬಾಳೆಹಣ್ಣು ಅಂತ ಹೆಸರು ಕೇಳಿದ ತಕ್ಷಣ ತಿನ್ಬೇಕು ಅನ್ಸುತ್ತೆ ನೋಡಿದ ತಕ್ಷಣ ತಿನ್ಬೇಕು ಅನ್ಸುತ್ತೆ ಇದು ಕೋಲಾಕಾರದ ಹಣ್ಣುಗಳು ಈ ಹಣ್ಣಿನ ಮಹತ್ವ ಏನು ಅಂದ್ರೆ ನೋಡಿ ಹಳ್ಳಿಗರು ಕಂಡುಕೊಂಡಿದ್ದಾರೆ ನಮ್ಮ ಪುರಾತನರು ಪಾರಂಪರಿಕರು ಯಾವುದೇ ಬಾಳೆಯ ಗೊನೆಯಲ್ಲಿ ಕಫೆಲ್ಲಿಟರ್ ಅಂತ ಒಂದು ನಾಯಿಯ 8 ಮರಿಗಳಲ್ಲಿ ಯಾವುದೋ ಒಂದು ಮರಿ ತುಂಬಾ ಶ್ರೇಷ್ಠವಾಗಿರುತ್ತೆ ಒಂದು ತಾಯಿಯ 10 ಮಕ್ಕಳಲ್ಲಿ ಯಾವುದೋ ಒಂದು ಮಗು ವಿವೇಕಾನಂದರು ನೋಡಿ 15 ಮಕ್ಕಳಲ್ಲಿ ಶ್ರೇಷ್ಠವಾದ ಮಗು ಇದು ಪಿಕ್ಕಫೆಲ್ಲಿಟರ್ ಅಂತಾರೆ ಅದನ್ನು ಕಂಡುಕೊಂಡ್ರು ನಮ್ಮ ಪೂರ್ವಜರು ಅಂದ್ರೆ ಒಂದು ಗೊನೆಯ ಯಾವುದೋ ಒಂದು ಹಣ್ಣಿನಲ್ಲಿ ಅತ್ಯಂತ ಮಹತ್ವ ಇರುತ್ತೆ ಅಂತ ಅದು ಮ್ಯಾಜಿಕ್ ಹಣ್ಣು ಅಂತ ಅರ್ಥ ಜಾದೂ ಹಣ್ಣು ಅಂತ ಇದನ್ನು ಕಂಡುಕೊಂಡ್ರು ಮತ್ತೆ ಈ ಹಣ್ಣಿನ ಮಹತ್ವ ಕಂಡುಕೊಂಡ್ರು ಏನು ಇದು ಸರ್ವರೋಗ ನಿವಾರಣಿ ಅಂತ ಕಂಡುಕೊಂಡ್ರು ಪುರುಷರಲ್ಲಿ ಪುರುಷತ್ವ ಬೆಳೆಸುತ್ತೆ ಸ್ತ್ರೀಯಲ್ಲಿ ಸ್ತ್ರೀಯತ್ವ ಬೆಳೆಸುತ್ತೆ ಅಂದ್ರೆ ಮಕ್ಕಳು ಆಗಲು ಪುರುಷರಲ್ಲಿ ಪುರುಷತ್ವ ಇರಬೇಕು ಸ್ತ್ರೀಯಲ್ಲಿ ಸ್ತ್ರೀಯತ್ವ ಇರಬೇಕು ಅಂದ್ರೆ ಗರ್ಭಾಶಯದಲ್ಲಿ ಟ್ಯೂಬ್ಸ್ ಬ್ಲ್ಯಾಕ್ ಆಗೋದ್ರಿಂದನೂ ನಮಗೆ ಮಕ್ಕಳಾಗೋದಿಲ್ಲ ಹೆಣ್ಣು ಮಗುಗೆ ಗಂಡುನಲ್ಲಿ ವೀರ್ಯಾಣುಗಳು ಕಡಿಮೆ ಇರೋದ್ರಿಂದನೂ ಮಕ್ಕಳಾಗೋದಿಲ್ಲ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಇವಾಗ ಅದರ ಬದಲು ಹಿಂದಿನ ಕಾಲದಲ್ಲಿ ಏನ್ ಮಾಡೋರು ಅಂದ್ರೆ ಒಂದು ಗೊನೆ ಹೆಣ್ಣಿಗೆ ಒಂದು ಗೊನೆ ಗಂಡಿಗೆ ಕೊಟ್ಬಿಟ್ಟು ಅದರಲ್ಲಿ ಯಾವುದು ಪಿಕ್ ಆಫ್ ಎಲಿಟರ್ ಯಾವ್ದು ಆ ಗೊನೆ ಆ ಬಾಳೆಹಣ್ಣು ಯಾವುದು ಅಂತ ಗೊತ್ತಿಲ್ಲ ನೋಡಿ ಈ ಬಾಳೆಹಣ್ಣಂತೂ ಎಷ್ಟು ಮಹತ್ವ ಅಂದ್ರೆ ಅವ್ರ ಹತ್ರ ಫಸ್ಟ್ ಟೈಮ್ ನೋಡ್ತಾರೆ ಅದು ಗೊನೆಯಿಂದ ತಾನೇ ಕಿತ್ಕೊಂಡು ಬಂದು ಇವೆಲ್ಲ ತಾನೇ ಕಿತ್ಕೊಂಡು ಬಂದ ಹಣ್ಣುಗಳು ನೋಡಿ ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ ತೋರಿಸು ಇಲ್ಲಿ ಬಾ ತಾನೇ ಕಿತ್ಕೊಂಡು ಬಂದು ತಿನ್ನು 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 ಅಂತ ಹೇಳ್ತಾ ಇದೆ
ನೋಡಿ, ಎಲ್ಲದಕ್ಕೂ ಜೀವ ಇದೆ, ಸಸ್ಯಾಹಾರ ಮತ್ತೆ ಮಾಂಸಾಹಾರ. ಆದ್ರೆ ಹಣ್ಣಿನ ಫಲಾಹಾರಕ್ಕೆ ಮಾತ್ರ ಗಿಡನೇ ನಮಗೆ ಕೊಡುತ್ತೆ ತಿನ್ನಿ ತಿನ್ನಿ ಅಂತ. ಯಾಕೆಂದ್ರೆ ಅದರ ಬೀಜ ಹರಡು ಅನ್ನುವ ಉದ್ದೇಶದಿಂದ. ಅತ್ಯಂತ ಆಹಾರಗಳಲ್ಲೇ ಶ್ರೇಷ್ಠವಾದ ಆಹಾರ ಫಲಾಹಾರ. ಅದಕ್ಕೆ ದೇವ ಪೂಜೆಯಲ್ಲಿ ಫಲಾಹಾರ ಅಂತ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇದು ನೋಡಿ, ಇದು ಇದು ತಿನ್ನು ತಿನ್ನು ಅಂತ ಹೇಳ್ತಾ ಇದೆ. ಇದನ್ನ ಇದನ್ನೇ ತೆಗೆಯೋಣ ನಾವು. ಇದು ನೋಡಿ, ಹೀಗೆ ಹೊರಬಂದ ಹಣ್ಣುಗಳನ್ನೆಲ್ಲ ಆ ಗಂಡು ಹೆಣ್ಣಿಗೆ ಚಾಲೆಂಜ್ ಮಾಡ್ತಾರೆ. ಏನಂದ್ರೆ ಈ ಗೊನೆ ಎಲ್ಲ ತಿಂದು ಬಿಡಬೇಕು ಅಂತ. ಮೂರು ದಿನ ಆಗ್ಲಿ ನಾಲ್ಕು ದಿನ ಆಗ್ಲಿ ಈ ಗೊನೆಯ ಹಣ್ಣನ್ನ ಮಾತ್ರ ತಿನ್ಬೇಕು ಅವರು. ಹೀಗೆ ಮಾಡಿ ಏನ್ ಮಾಡ್ತಿದ್ರು, ಆ ಯಾವ್ದು ಪಿಕ್ ಆಫ್ ಎಲ್ ಲಿಟರ್ ಅಂತ ಹೇಳ್ತಾರಲ್ಲ ಆ ಹಣ್ಣು, ಆ ಹಣ್ಣು ಅವರು ಹೊಟ್ಟೆ ಸೇರಿದ್ರೆ ಅದು ನೋಡಿ ಎಷ್ಟು ಸಲ ಥ್ರೋಟ್ ಚೋಕಪ್ ಆದಾಗ್ಲೂ ಬಾಳೆಹಣ್ಣು ತಿನ್ಸ್ಬಿಡ್ತಾರೆ. ಏನಾದ್ರೂ ಸಿಕ್ಕಾಕೊಂಡಿದೆ, ಮಾತ್ರೆ ಸಿಕ್ಕಾಕೊಂಡಿದೆ ಅಂದ್ರೆ ಅಂದ್ರೆ ಇದು ಎಲ್ಲ ಚೋಕಪ್ನ ರಾಜ. ಇದು ಎಲ್ಲವನ್ನ ಕ್ಲೀನ್ ಮಾಡುತ್ತೆ, ಹಂಗೆ ಟ್ಯೂಬ್ಸ್ ಕ್ಲೀನ್ ಮಾಡುತ್ತಂತ. ಇದು ಅಷ್ಟೇ ಅಲ್ಲ, ದೇಹದಲ್ಲಿ ವ್ಯಾರಿಕೋಸ್ ವೈನ್ಸ್ ಆಗ್ಲಿ, ಈ ಯಾವುದೇ ಒಂದು ಬ್ಲಾಕೇಜಸ್, ಹೃದಯದ ಬ್ಲಾಕೇಜಸ್ ನೀಟಾಗಿ ಕ್ಲೀನ್ ಮಾಡೋ ಶಕ್ತಿ ಇದೆ. ಇಂತಹ ಶ್ರೇಷ್ಠ ಹಣ್ಣನ್ನು ಅಹೋರಾತ್ರ ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ದೇನೆ. ಸೋಮನ ದೆಸೆಯಿಂದ ಚಿತ್ರದುರ್ಗದ ಸೋಮ ಕಳಿಸ್ಕೊಟ್ಟಿದ್ದಕ್ಕೆ ಇಂತಹ ಪರಿಚಯ ಮಾಡಿಸ್ಕೊಡ್ತಾ ಇದ್ದಾರೆ ನಿಮಗೆ. ಈ ಹಣ್ಣನ್ನು ನೀವೆಲ್ಲ ಉಪಯೋಗಿಸ್ಕೊಳ್ಳಿ. ಹಾಗೆ ತುಂಬಾ ಸಣ್ಣ ಇರೋರು ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೀತಾರೆ. ಒಂದ್ಸಲ ಈ ಗೊನೆ ತಿಂದ್ರೆ, ಗೊನೆ ತಿನ್ಬೇಕು ನಿಧಾನಕ್ಕಾದ್ರೂ ಪರವಾಗಿಲ್ಲ. ಹಣ್ಣಾದ ಆ ಗೊನೆ ರುಚಿ ಇದೆಯಲ್ಲ, ಆಹಾ ನೋಡಿ ಹೆಂಗಿದೆ. ಆಹಾ ಸ್ವರ್ಗ, ಓಹೋ ಬಾಳೆಹಣ್ಣಲ್ಲೇ ಈ ರೀತಿ ಫೀಲಿಂಗ್ ನಿಮ್ಗಾಗಿರಲ್ಲ. ಇನ್ನೊಂದು ಹೇಳ್ತೀನಿ, ಬಾಳೆಹಣ್ಣಲ್ಲಿ ನೋಡಿ ಇವಾಗ ಎಲ್ಲಿ ಮೇಲೆ ತೊಟ್ಟು ಕಚ್ಕೊಂಡಿರ್ತಲ್ಲ ಆ ಮೊದಲ ಭಾಗ ಇದೆಯಲ್ಲ, ಅತ್ಯಂತ ಸಿಹಿಯ ಭಾಗ ಅದು, ಅತ್ಯಂತ ಸಿಹಿಯ ಭಾಗ. ನೋಡಿ ಯಾವುದೇ ಹಣ್ಣಿನ, ಫಾರ್ ಎಕ್ಸಾಂಪಲ್ ಕ್ಯಾಮರಾಮೆನ್ ತಿನ್ಸೋಣ, ಇದು ಯಾವುದೇ ಹಣ್ಣಿದೆಯಲ್ಲ ಇದರ ಹೀಗೆ ಮುರಿತೀವಲ್ಲ ಆ ಆರಂಭದ ಭಾಗ ನೋಡಿ, ಯಾರಿಗೂ ಗೊತ್ತಿರದೆಯೋ ಇಲ್ಲೋ ಗೊತ್ತಿಲ್ಲ, ಈ ಬಾಳೆಹಣ್ಣಿನ ಆರಂಭದ ಭಾಗ ಇದೆಯಲ್ಲ ಇದು ಅತ್ಯಂತ ಸಿಹಿಯ ಭಾಗ, ಅತ್ಯಂತ ಮಹತ್ವದ ಭಾಗ. ಇದನ್ನ ನಮ್ಮ ಕ್ಯಾಮರಾಮನ್ಗೆ ತಿನ್ಸೋಣ, ತತ್ಪರ ಅಹೋರಾತ್ರ ನೋಡಿ. ಹೆಂಗಿದ್ಯೋ, ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ವಾವ್, ತುಂಬಾ 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 ಚೆನ್ನಾಗಿದೆ ಅಂತ ಹೇಳ್ಬೇಕು. ನಿಜ ಅಲ್ಲ? ನಿಜ. ಯಾವುದೇ ಬಾಳೆಹಣ್ಣು ಇಂತ ಅತ್ಯಂತ ಶ್ರೇಷ್ಠವಾಗಿದೆ ಈ ಕರಿ ರಸ ಬಾಳೆ ನೋಡಿ. ಆಹಾ, ಆಹಾ, ಇದರ ಮಹತ್ವ ನೀವು ಪಡೀರಿ. ಆದಷ್ಟು ಪ್ರಾಕೃತಿಕವಾದ ವಿಚಾರಗಳಿಂದ, ಮಕ್ಕಳಿಲ್ದೇ ಇರೋರು ಮಕ್ಕಳನ್ನಾಗೋದು, ಅನಾರೋಗ್ಯ ಇರೋರು ಆರೋಗ್ಯ ಪಡೆಯೋದು ಮಾಡಿ. ಈ ಜಿಮ್ ಮಾಡೋ ಹುಡುಗರು ಇವಾಗ ವೇ ಪ್ರೋಟೀನ್ಸ್ ಅಂತ ತಗೊಂಡು ಜಿಮ್ ಮಾಡೋದು, ವೇ ಪ್ರೋಟೀನ್ ತುಂಬಾ ಆರೋಗ್ಯ ಇದೆಯೋ ಅನಾರೋಗ್ಯ ಇದೆಯೋ ದೇವರಿಗೆ ಗೊತ್ತು. ಅದರಿಂದ ಯಾಕಂದ್ರೆ ಬಿಟ್ರೆ ಕಷ್ಟ, ಇಟ್ಕೊಂಡ್ರೆ ಕಷ್ಟ, ದಿನ ಜಿಮ್ ಮಾಡಲೇಬೇಕು. ಅಡಿಕ್ಷನ್ ಹಿಂದೆ ಗರಡಿ ಮಾಡೋರು ಬಾಳೆಹಣ್ಣನ್ನ ತಿಂದು ಗರಡಿ ಮಾಡೋದು ಇತ್ತು ಪದ್ಧತಿ. ಬಾಳೆಹಣ್ಣು ಅತ್ಯಂತ ಬೇಗ ಡೈಜೆಸ್ಟ್ ಆಗುತ್ತೆ. ಮಾಮೂಲಿ ಆಹಾರ 4 ಗಂಟೆ ತಗೊಂಡ್ರೆ ಬಾಳೆಹಣ್ಣು ಅರ್ಧ ಗಂಟೆಯಲ್ಲಿ ಡೈಜೆಸ್ಟ್ ಆಗುತ್ತಂತೆ. ಅದಕ್ಕೆ ಎಕ್ಸಸೈಸ್ ಮಾಡಕ್ ಮುಂಚೆ ಆಹಾ ಇದು ತಿನ್ನೋ ತಿನ್ನೋ ಅಂತ ಹೇಳ್ತಾ ಇದೆ ಮಧ್ಯೆ ಮಧ್ಯೆ. ಒಂದ್ ನಿಮಿಷ ರೀ. ಏ, ಇದುವರೆಗೂ ಅನೇಕ ರೀತಿ ಬಾಳೆಹಣ್ಣು ತಿಂದಿದ್ದಾನೆ ಅವ್ರ ಹತ್ರ. ಈ ಬಾಳೆಹಣ್ಣು ತರೀಕೆರೆ ಹತ್ರ ಬೆಳೆಯತ್ತಂತೆ. ಇನ್ನೊಳಗೆ ಚಿತ್ರದುರ್ಗದ ಹತ್ರ ಬೆಳೀತಾರಂತೆ ರೈತರು. ಇದನ್ನು ಬೆಳೀರಿ ರೈತರು. ಇನ್ನೊಂದೇ ಒಂದು ಮನವಿ ನಿಮಗೆ, ಅದು ಯಾವ ಬ್ರಿಟಿಷರು ಹೇಳ್ಕೊಟ್ರ ಗೊತ್ತಿಲ್ಲ, ಬಾಳೆಹಣ್ಣನ್ನ ಗಿಡವನ್ನ ಒಂದೇ ಒಂದು ಫಲಕ್ಕೆ ಕಡಿದು ಬಿಡ್ತಾರೆ. ಮಗು ಸಿಕ್ಕಿದ ತಕ್ಷಣ ತಾಯಿನ ಕಡ್ದಂಗೆ. ದಯವಿಟ್ಟು ಆ ರೀತಿ ಮಾಡಬೇಡಿ. ಬಾಳೆಹಣ್ಣು ಬುಡದಲ್ಲೇ ಅನೇಕ ಗಿಡಗಳು ಬೆಳೆಯುತ್ತೆ. ಅದೇ ಸ್ವಾಭಾವಿಕ ಮರಣ ಬರೋರಿಗೂ ಕಾಯಿರಿ. ಬಾಳೆಹಣ್ಣು ಜೀವನ ಎಲ್ಲ ವ್ಯರ್ಥ ಅಲ್ಲ. ಎಲೆ ಎಲೆನೂ ಅತ್ಯಂತ ಶ್ರೇಷ್ಠ ಗೊಬ್ಬರ. ಬಾಳೆಹಣ್ಣು ಗೊನೆ ಬಂದ್ಮೇಲೂ ಅದನ್ನ ಹಂಗೆ ಇರಲಿ, ಅದಷ್ಟಕ್ಕದೇ ಅದು ಮೃತ್ಯು ಆಗ್ಲಿ ಸಂಭವಿಸಲಿ, ಆಮೇಲೆ ಅದರ ಪ್ರತಿಯೊಂದು ಎಲೆನೂ ಗೊಬ್ಬರ ಆಗುತ್ತೆ ನಿಮ್ ತೋಟಕ್ಕೆ. ಆ ಗೊಬ್ಬರ ಶ್ರೇಷ್ಠ ಆಗುತ್ತೆ. ಕಡಿದು ಪಾಪಕ್ಕೆ ಗುರಿಯಾಗೋದು ಬೇಡ. ಇದೊಂದು ಅಹೋರಾತ್ರನ ಮನವಿಯಿಂದ
ಈ ಬಾಳೆಹಣ್ಣಿನ ಸ್ವಲ್ಪ ವಾವ್. ಇನ್ನೊಂದು ವಿಚಾರ ಲಾಸ್ಟ್, ನೀವೆಲ್ಲ ನೋಡಿದ್ರೋ ಇಲ್ವೋ, ನಮ್ಮ ಪ್ರಧಾನಿ ಒಂದು ದಿವಸ ಪಾರ್ಲಿಮೆಂಟ್ ಅಲ್ಲಿ ಒಂದು ಮಾತು ಹೇಳಿದಾಗ ಅವರ ಹತ್ರನಿಗೆ ನಿಜವಾಗ್ಲು ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಯಾಕೆಂದ್ರೆ ಅವರೇಳು ಸುಮಾರು ನಮ್ಮ 20% ಭಾರತೀಯರು ಬರೀ ಬಾಳೆಹಣ್ಣು ತಿಂದು ಜೀವಿಸ್ತಾರಂತೆ, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು, ಬಡತನದಲ್ಲಿ. ಅವ್ರಿಗೋಸ್ಕರ ಇವರು ಆಸ್ಟ್ರೇಲಿಯಾಗೆ ಹೋಗಿದ್ರಂತೆ. ಹೋಗಿ ಅಲ್ಲೊಬ್ಬ ಸೈಂಟಿಸ್ಟ್ ಇದಾನಂತೆ ಬಾಳೆಹಣ್ಣಿನ ಬೆಳೆಯನ್ನ ತುಂಬಾ ಪೌಷ್ಟಿಕವಾಗಿ ಮಾಡೋದಕ್ಕೆ. ಆತನನ್ನ ಸಂಧಿಸಿ ಅವ್ರನ್ನ ಮೀಟ್ ಮಾಡಿಕೊಂಡು ಭಾರತದಲ್ಲಿ ಬಾಳೆಹಣ್ಣಿನ ತಳಿಯನ್ನ ಅಭಿವೃದ್ಧಿಗೊಳಿಸುವ ಅಂತ ಕೆಲಸ ಮಾಡಿದ್ರಂತೆ. ಅದು ನೋಡಿ ಎಷ್ಟು ಜನ ಬಾಳೆಹಣ್ಣು ನಂಬಿಕೊಂಡೇ ಬದುಕ್ತಾರೆ. ದಿನಕ್ಕೆ 3 ಹಬ್ಬದಲ್ಲಿ ಮಾತ್ರ ಏನಾದರೂ ಅಡಿಗೆ ಮಾಡ್ಕೋತಾರೆ. ಇದನ್ನ ನಿಮಗೆ ತಿಳಿಸ್ಬೇಕು. ಬಾಂಬೆಗೆ ಬಂದಾಗ ಅಹೋರಾತ್ರ ನೋಡಿದ್ದು, ಇಲ್ಲಿ ತುಂಬಾ ಜನ ಬಡವರಿದ್ರು 25 ವರ್ಷದಿಂದ. ಅವರು ದಿನಕ್ಕೆ 3 ವಡಾಪಾವ್ ಬಂದು ತಿಂದು ಬದುಕ್ತಾ ಇದ್ರು. ಅವಾಗಿನ ಕಾಲದಲ್ಲಿ 3 ರೂಪಾಯಿಗೆ ಒಂದು ವಡಾಪಾವ್, 9 ರೂಪಾಯಿಗೆ ದಿನ ನಡೀತಾ ಇತ್ತು. ಕೊನೆ ಬಾಳೆಹಣ್ಣು ನೀವು ಇದು ಎಲ್ಲಿ ಸಿಗುತ್ತೋ ಗೊನೆ ತರಿಸ್ಕೊಂಡು ಅಟ್ಲೀಸ್ಟ್ ಮನೆಯವರೆಲ್ಲ ಒಂದು ತಿಂದಾಗ ಯಾರಿಗೋಗುತ್ತೋ ಆ ಪಿಕ್ ಆಫ್ ಎಲ್ ಲಿಟರ್ ಗೊತ್ತಿಲ್ಲ, ಹೋಗ್ಲಿ, ಒಳ್ಳೇದಾಗ್ಲಿ. ಇದೊಂದು ನಿಜವಾಗ್ಲು ಹೇಳ್ತಾನೆ, ತಿಂಡಿ ಟೈಮಲ್ಲಿ ತಿಂದ್ರೆ ತಿಂಡಿ ಬೇಡ. ಇದೊಂದು ಬಾಳೆಹಣ್ಣು ಚಿಕ್ಕದಿದೆ ಅನ್ಕೋತೀವಿ, ಊಟದ ಟೈಮಲ್ಲಿ ತಿಂದ್ರೆ ಊಟ ಬೇಡ. ತುಂಬಾ ಹೋಗ್ಬಿಡ, ದಿನಕ್ಕೆ 3 ಬಾಳೆಹಣ್ಣು ಹೊಟ್ಟೆ ತುಂಬ ಹೋಗ್ಬಿಡುತ್ತೆ. ಅಷ್ಟು ರಸಭರಿತವಾಗಿದೆ, ಕರೆಕ್ಟ್ ಆಗಿ ಇಟ್ಟಿದ್ದಾರೆ ಇದನ್ನು, ಕರಿ ರಸ ಬಾಳೆ. ಆಕ್ಚುಲಿ ಇದು ಇದನ್ನು ತಿಂದ್ರೆ ಮದಕಾರಿ ಆಗ್ತೀವಿ ನಾವು, ಅಷ್ಟು ಸ್ಟ್ರಾಂಗ್ ಆಗ್ತೀವಿ. ಸೋಮ ಹೇಳ್ದ, ಸರ್ ನಮ್ಮ ನಾಯಿಗೆ ಒಂದು ಬಾಳೆಹಣ್ಣು ತಿನ್ಸ್ ಇದು ಗೊನೆ ತಿನ್ಸ್ಬಿಟ್ಟೆ, ತುಂಬಾ ವೀಕ್ ಆಗಿ ಬಡಕಲಾಗೋಗಿತ್ತು, ಇದನ್ನು ತಿಂದ ತಕ್ಷಣ ಅದಕ್ಕೆ ಏನಾಯ್ತು ಗೊತ್ತಿಲ್ಲ, ದಷ್ಟ ಪುಷ್ಟವಾಗ್ಬಿಟ್ಟಿದೆ ಅಂತ. ಇದು ಹೊಗಳಿಕೆ ಅಲ್ಲ, ಸತ್ಯಕತೆ. ಧನ್ಯವಾದ. ಅಹೋರಾತ್ರ.